ಮಕ್ಕಳು ಆರೋಗ್ಯವಾಗಿರಲಿ ಅಂತ ಪೋಷಕಾಂಶ ಭರಿತ ಆಹಾರವನ್ನ ಶಾಲೆಗಳಲ್ಲಿ ನೀಡ್ತಾರೆ. ಆದ್ರೆ ಅಂತ ಆಹಾರಗಳಿಗೆ ಈಗ ಕೊಕ್ಕೆ ಹಾಕುವಂತಹ ಒಂದು ಕಾರ್ಯಗಳು ನಡೀತಾ ಇದೆ ಅನ್ನುವಂಥದ್ದು ದುರಂತ. ಆ ಸಚಿವರ ಕ್ಷೇತ್ರದಲ್ಲೇ ಮಕ್ಕಳಿಗೆ ಸಿಗ್ತಾ ಇಲ್ಲ ಮೊಟ್ಟೆ ಭಾಗ್ಯ. ಅಂಗನವಾಡಿಗೆ ಮೊಟ್ಟೆ ವಿತರಿಸುವಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸ್ವಕ್ಷೇತ್ರದಲ್ಲೇ ಅಕ್ರಮ ನಡೀತಾ ಇದ್ರು ಕೂಡ ಸಚಿವರು ಗಪ್ಚುಪ್ ಅಂತಿದ್ದಾರೆ. ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತಿದ್ದಾರೆ ಸಚಿವರು. ಅಂಗನವಾಡಿಗೆ ಮೊಟ್ಟೆ ವಿತರಿಸುವಲ್ಲಿ ಭಾರಿ ಗೋಲ್ಮಾಲ್ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅವರ ಕ್ಷೇತ್ರದಲ್ಲೇ ಈ ರೀತಿ ಗೋಲ್ಮಾಲ್ ನಡೆದಿದ್ರು ಕೂಡ ಸಚಿವರು ಮಾತ್ರ ಕ್ಯಾರೆ ಅಂತ ಇಲ್ಲ. ಹಾಗಾದ್ರೆ ಯಾವುದು ಆ ಕ್ಷೇತ್ರ, ಯಾರು ಆ ಸಚಿವ? ಅಪೌಷ್ಟಿಕತೆ ಹೋಗಲಾಡಿಸ್ಬೇಕು, ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು, ಪೌಷ್ಟಿಕಾಂಶ ಭರಿತ ಆಹಾರವನ್ನು ಮಕ್ಕಳಿಗೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತಂದು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಮೊಟ್ಟೆ ವಿತರಿಸೋದಿರ್ಬೋದು, ಅನ್ನಭಾಗ್ಯ ಅಂದರೆ ಮಧ್ಯಾಹ್ನದ ಬಿಸಿಯೂಟ ಇದನ್ನೆಲ್ಲ ನೀಡ್ತಾ ಇರೋದಿರ್ಬೋದು. ಆದರೆ ಆ ಮೊಟ್ಟೆ ಕೊಡುವಂತಹ ವಿಚಾರದಲ್ಲೂ ಕೂಡ ಈ ರೀತಿ ನಡೆಯುತ್ತೆ ಅಂತಂದರೆ ನಿಜಕ್ಕೂ ಬಹಳ ದುರಂತ. ಹೇಳೋದಕ್ಕೂ ಕೂಡ ಬೇಸರ ಆಗುತ್ತೆ. ಕಲಬುರಗಿಯಲ್ಲಿ 3 ತಿಂಗಳಿಂದ ಮೊಟ್ಟೆ ವಿತರಣೆ ಆಗ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ತವರಲ್ಲೇ ಈ ರೀತಿ ಆಗ್ತಾ ಇದ್ರು ಕೂಡ ಸಚಿವರು ಡೋಂಟ್ ಕೇರ್ ಅಂತಿದ್ದಾರೆ. ಕಲಬುರಗಿಯಲ್ಲಿ 3 ತಿಂಗಳಿನಿಂದ ವಿತರಣೆ ಆಗದ ಮೊಟ್ಟೆ. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲೇ ಈ ರೀತಿಯ ಗೋಲ್ಮಾಲ್ ನಡೀತಾ ಇದೆ. ಅಪೌಷ್ಟಿಕತೆ ಹೋಗಲಾಡಿಸಲು ತರಲಾಗಿರುವಂತಹ ಮೊಟ್ಟೆ ಭಾಗ್ಯ ಇದು. ಮೊಟ್ಟೆ ಸಿಗದೆ ಮಕ್ಕಳು ಹಾಗೂ ಗರ್ಭಿಣಿಯರು ವಂಚಿತರಾಗಿದ್ದಾರೆ. ಅಂಗನವಾಡಿಗಳಿಗೆ ಮೊಟ್ಟೆ ವಿತರಿಸದೆ ಗುತ್ತಿಗೆದಾರರು ಕಳ್ಳಾಟ ನಡೆಸುತ್ತಿದ್ದಾರೆ ಎಂಬಂತಹ ಆರೋಪ ಕೇಳಿ ಬರ್ತಾ ಇದೆ. ಮೊಟ್ಟೆ ವಿತರಣೆ ಮಾಡದೆ ಗುತ್ತಿಗೆದಾರರಿಂದ ಹಣ ಗುಳುಂ ಮಾಡಲಾಗ್ತಾ ಇದೆ. ಮೊಟ್ಟೆ ವಿತರಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳ ಜಾಣ ಮೌನ ಈ ವಿಚಾರದಲ್ಲಿ. ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲೇ ಈ ರೀತಿ ನಡೆದ್ರೂ ಕೂಡ ಅವರ ಗಮನಕ್ಕೆ ಬಂದಿಲ್ವಾ ಹಾಗಾದ್ರೆ? ಅಥವಾ ಗಮನಕ್ಕೆ ಬಂದರೂ ಕೂಡ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತಿದ್ದಾರಾ ಸಚಿವರು? ಈ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸರಾಸರಿ ಅಂದಾಜು 4,500 ಅಂಗನವಾಡಿ ಕೇಂದ್ರಗಳನ್ನು ಹೊಂದಿರತಕ್ಕಂಥದ್ದು ಇರುವಂಥದ್ದು. ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ಗರ್ಭಿಣಿ ಬಾಣಂತಿಯರು, ಮಕ್ಕಳು, ಮಹಿಳೆಯರನ್ನು ಅಪೌಷ್ಟಿಕದಿಂದ ಬಳಲ್ತಕ್ಕಂಥವ್ರು ಪೌಷ್ಟಿಕ ಆಹಾರನ ಕೊಡಬೇಕು ಅಂತಕ್ಕಂಥದ್ದನ್ನು ಆ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಮಹಿಳಾ ಮಕ್ಕಳ ಕಲ್ಯಾಣ ಡಿಪಾರ್ಟ್ಮೆಂಟ್ ಏನಿದೆ ಇಡೀ ಕಂಪ್ಲೀಟಾಗಿ ನಿದ್ದಿ ಮಾಡ್ತಾ ಇದೆ, ಬೇಲಿನೇದು ತೋಟ ಮೈದಂತ ಆಗ್ತಾ ಇದೆ. ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಯಾವ ಅಂಗನವಾಡಿ ಕೇಂದ್ರಗಳಲ್ಲಿ, ಕೆಲವು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಕೆಲವು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಇದೆ. ಅದರಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಒಬ್ಬರಿಗೆ 1 ತಿಂಗಳಲ್ಲಿ 24 ತತ್ತಿ ಕೊಡಬೇಕು ಅಂತವಂಥದ್ದು ಇರುವಂಥದ್ದು, ಮಕ್ಕಳಿಗೆ ವಾರದಲ್ಲಿ 6 ತತ್ತಿಯನ್ನು ವಿತರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಇದರಲ್ಲಿ ಒಟ್ಟಾರೆ ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ 3 ತಿಂಗಳಿಂದ ಯಾವುದೇ ಕಾರಣಕ್ಕೂ ತತ್ತಿಯನ್ನು ಸಪ್ಲೈ ಮಾಡಿಲ್ಲ. ಗೌರ್ಮೆಂಟ್ ಗ್ರಾಮೀಣ ಮತ್ತಂದ್ರೆ ಜಿಲ್ಲೆದಾಗ ನಗರದಾಗ ಎಲ್ಲ ಕಡೆಗೆ ಅಂಗನವಾಡಿ ಶಾಲೆಗಳು ತೆರೆದವ್ರಿ ಸರ. ಗೌರ್ಮೆಂಟ್ ಎಲ್ಲರಿಗೆ ಎಲ್ಲ ಶಾಲೆಗೆ ಪ್ರತಿ ತಿಂಗಳು ಏನೇನು ಕಳಿಸ್ಬೇಕು, ಎಷ್ಟು ಕಳಿಸ್ಬೇಕು, ಎಷ್ಟು ಮಕ್ಕಳವ ಎಲ್ಲರಿಗೆ ಎಷ್ಟು ಕರೆಕ್ಟಾಗಿ ಫುಡ್ ಕಳಿಸ್ಬೇಕಂತ ಗೌರ್ಮೆಂಟ್ ಕರೆಕ್ಟಾಗಿ ಕಳಿಸ್ತದ್ರಿ ಸರ. ಅಂದ್ರೆ ಇವರು ಅಂಗನವಾಡಿ ಟೀಚರ್ಗಳು ಕರೆಕ್ಟಾಗಿ ಫುಡ್ ಕೊಡಲ್ರಿ. ತತ್ತಿ ಅಂತೂ 3 ತಿಂಗಳ ತತ್ತಿನೇ ಬಂದಿಲ್ಲ. ಈಗ 1 ತಿಂಗಳಾಯ್ತು ಅಟ್ಟ ನಮಗೆ ಮಾಲ್ ಬಂದಿಲ್ಲ ಅಂತ ಹೇಳ್ತಾರ್ರಿ ಸರ. ಒಂದು ತತ್ತಿದಾಗ 1/2 ತತ್ತಿ ಕೊಡ್ತಾರ್ರಿ ಸರ್. ಆಯಿತು, ಗ್ರಾಮೀಣ ಗರ್ಭಿಣಿ ಮಹಿಳೆಯರಿಗಂತೂ ಒಟ್ಟ ಏನೂ ಫುಡ್ಡೇ ಕೊಡಲ್ರಿ ಸರ್. ಅವರು ಕರೆಕ್ಟಾಗಿ ಪ್ರತಿ ತಿಂಗಳ ದಿನ ತತ್ತಿ ಕೊಡಬೇಕಂತ ಸರ್. ತತ್ತಿನೇ ಕೊಡಲ್ಲ ಹಂಗೆ ರಂಗ ನೋಡ್ಯಾರ ಸರ್. 3-4 ತಿಂಗಳಾಯ್ತು ಕೊಡಲ್ಲ ಹಂಗ್ಯಾರ ಸರ್. ಮಕ್ಕಳು ಸ್ಕೂಲಿಗೆ ಅಂಗನವಾಡಿಗೆ ಹೋಗ್ತಾರ್ರಿ, ಅಲ್ಲಿ ಊಟ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲರಿ ಸರ್. ಖರೆ ಅಂದ್ರೆ ತತ್ತಿ ಅಂತೂ ಕೊಡಲ್ಲ ಹೋಗ್ಯಾರ. ಕೇಳೋಕೆ ಹೋದ್ರೆ ಇಲ್ಲೇ ಕೊಡ್ತೀವಲ್ಲ, ಮತ್ತೆ ಯಾಕೆ ಮನೆ ಕೊಡಬೇಕು ಅಂತ ಕೇಳ್ತಾರೆ ಸರ್. ಈಗ 4 ತಿಂಗಳಾಯ್ತು ಸರ್. 4 ತಿಂಗಳಾಯ್ತು ತತ್ತಿನೇ ಕೊಡಲ್ಲ ಹೋಗ್ಯಾರ ಸರ್. ಸರ್ ಏನಾರು ಕೇಳಕ್ಕೆ ಹೋದ್ರೆ ಮಾಲೆ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಸರ್ ತತ್ತಿನೇ ಕೊಡಲ್ಲ ಹೋಗ್ಯಾರ ರಂಗ ನೋಡ್ಯಾರ ಸರ್. 3-4 ತಿಂಗಳಾಯ್ತು ಕೊಡಲ್ಲ ಹೋಗ್ಯಾರ ಸರ್. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಸ್ವಾಮಿ, ಈ ರೀತಿ ಯೋಜನೆಗಳನ್ನು ಕೇವಲ ಹೆಸರಿಗಷ್ಟೇ ತರೋದು, ಅಂದರೆ ನಾವು ಜಾರಿಗೆ ತಂದಿದ್ದೀವಿ ಅಂತ ಮೇಲ್ನೋಟಕ್ಕಷ್ಟೇ ಕಾಣಬೇಕು ಅಂತ ಕೆಲವೊಂದು ಯೋಜನೆಗಳು ಈ ರೀತಿ ಗೋಲ್ಮಾಲ್ ನಡೆಯುವಂಥದ್ದು, ಇದನ್ನೆಲ್ಲ ಗಮನಿಸಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ಗಮನಕ್ಕೆ ಬಂದಿದ್ರೂ ಕೂಡ ಅವರು ಕ್ಯಾರೆ ಅಂತ ಇಲ್ವಾ, ಅಥವಾ ಗಮನಕ್ಕೆ ಬಂದಿದೆಯಾ ಇಲ್ವಾ? ಹೆಚ್ಚಿನ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಅಂತ ಅನಿಲ್ ಸ್ವಾಮಿ.
ರಜನಿ, ಈ ಬಗ್ಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಇನ್ನೂ ಅವರ ಗಮನಕ್ಕೆ ಹೋಗಿಲ್ಲ ಅಂತ ಹೇಳಬಹುದು. ಏಕೆಂದ್ರೆ ಇಡೀ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಏನೊಂದು 7 ಜಿಲ್ಲೆಗಳಿವೆ, ಬೀದರ್ ಆಗಿರ್ಬೋದು, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಹೀಗೆ ಒಟ್ಟು 7 ಜಿಲ್ಲೆಗಳಲ್ಲಿ ಏನೊಂದು ಸಾಕಷ್ಟು ಅಪೌಷ್ಟಿಕತೆ ತಾಂಡವಾಡುತ್ತೆ ಅಂತ ಹೇಳಬಹುದು. ಮಹಿಳೆಯರಾಗಿರ್ಬೋದು ಮತ್ತೆ ಏನೊಂದು ಮಕ್ಕಳಾಗಿರ್ಬೋದು, ಹಾಗೆ ಒಂದು ಗರ್ಭಿಣಿ ಮಹಿಳೆಯರು, ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಹಾಗೂ ಬಾಣಂತಿಯ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಅಪೌಷ್ಟಿಕತೆ ಏನೊಂದು ಕೊರತೆ ಹಿನ್ನೆಲೆಯಲ್ಲಿ ಇಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಾಕಷ್ಟು ಏನೊಂದು ಸರ್ಕಾರ ವಿಶೇಷ ಕಾಳಜಿಯನ್ನು ವಹಿಸಿತ್ತು. ಪೌಷ್ಟಿಕತೆ ಆಹಾರವನ್ನ ಈ ಭಾಗದ ಮಕ್ಕಳಿಗೆ ನಿರಂತರವಾಗಿ ಕೊಡಬೇಕು. ಮೊಟ್ಟೆ ಆಗಿರ್ಬೋದು, ಸಿರಿಧಾನ್ಯಗಳಾಗಿರ್ಬೋದು, ಹೀಗೆ ಅನೇಕ ಇಂತಹ ಪೌಷ್ಟಿಕ ಆಹಾರಗಳನ್ನ ಕೊಡಬೇಕು ಎಂದು ಸರ್ಕಾರ ಕೂಡ ಸಾಕಷ್ಟು ಏನೊಂದು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡುತ್ತಾ ಬಂದಿದೆ. ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರ ಸ್ಥಾನವಾದ ಕಲಬುರಗಿಯಲ್ಲಿ ಕಳೆದ 3-4 ತಿಂಗಳುಗಳಿಂದ ಏನೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಮೊಟ್ಟೆ ವಿತರಣೆ ಆಗುತ್ತಿಲ್ಲ. ಈ ಬಗ್ಗೆ ಪೋಷಕರು ಮತ್ತು ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಿದ್ವಿ ಅಂಗನವಾಡಿ ಕೇಂದ್ರಗಳಿಗೆ ತೆರಳಿ. ಈ ಸಂದರ್ಭದಲ್ಲಿ ಮಕ್ಕಳು ಮತ್ತು ಏನೊಂದು ಮಕ್ಕಳ ತಾಯಂದಿರನ್ನು ಕೂಡ ಮಾತಾಡಿಸುವ ಪ್ರಯತ್ನ ಕೂಡ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಆ ಮಕ್ಕಳು ಮತ್ತು ತಾಯಂದಿರು ಕೂಡ ನಮಗೆ ಕಳೆದ 3-4 ತಿಂಗಳುಗಳಿಂದ ಮೊಟ್ಟೆ ಕೊಟ್ಟಿಲ್ಲ. ಹೀಗಾಗಿ ಸರ್ಕಾರದ ಅನುದಾನ ಕೂಡ ಬಿಡುಗಡೆ ಆಗುತ್ತಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತೇವೆ. ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಕೇಳಿದ್ರೆ ಈ ಬಗ್ಗೆ ನಮಗೂ ಕೂಡ ಇನ್ನೂ ದೂರು ಬರ್ತೇವೆ ಎಂಬ ಮಾತನ್ನು ಹೇಳ್ತಾರೆ. ದೂರು ಬಂದ ನಂತರ ನಾವು ಕ್ರಮ ಕೈಗೊಳ್ಳುತ್ತೇವೆ. ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುತ್ತಿದ್ದರೆ ಸಹ ಅಂಗನವಾಡಿ ಕೇಂದ್ರಗಳಿಗೆ ಕಳೆದ 3 ತಿಂಗಳಿಂದ ಮೊಟ್ಟೆಗಳು ಯಾಕೆ ವಿತರಣೆ ಆಗುತ್ತಿದೆ ಎಂಬ ಪ್ರಶ್ನೆ ಕೂಡ ಕಾಡುತ್ತಿದೆ. ಹೀಗಾಗಿ ಏನೊಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಪೌಷ್ಟಿಕತೆ ಏನೊಂದು ಹೋಗಲಾಡಿಸಲು ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಮಕ್ಕಳಿಗೆ ಏನೊಂದು ಮೊಟ್ಟೆ ವಿತರಣೆ ಭಾಗ್ಯವನ್ನು ಕೂಡ ಜಾರಿಗೆ ತಂದಿತ್ತು. ಆದ್ರೆ ಸರ್ಕಾರದಿಂದ ಏನು ಹಣ ಬಿಡುಗಡೆ ಆಗುತ್ತಿದೆಯೋ ಇಲ್ಲವೋ ಅಥವಾ ಹಣ ಬಿಡುಗಡೆ ಆದರೂ ಸಹ ಗುತ್ತಿಗೆದಾರರು ಏನೊಂದು ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ವಿತರಣೆ ಯಾಕೆ ಮಾಡುತ್ತಿಲ್ಲ ಎಂಬ ಪ್ರಶ್ನೆ ಕೂಡ ಕಾಡಲಾರಂಭಿಸಿ ಅಂತ ಹೇಳ್ಬೋದು. ಈ ಬಗ್ಗೆ ನಾವು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಏನೊಂದು ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ತರ್ತೇವೆ. ಜಿಲ್ಲೆಯಲ್ಲಿ 3 ತಿಂಗಳಿಂದ ಮೊಟ್ಟೆ ವಿತರಣೆ ಆಗ್ತಿಲ್ಲ ಮಕ್ಕಳಿಗೆ, ಈ ಬಗ್ಗೆ ಸಾಕಷ್ಟು ದೂರುಗಳು ಬರ್ತಿವೆ ಎಂದು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಕೂಡ ನಾವು ಅವರ ಗಮನಕ್ಕೆ ತರ್ತೇವೆ. ರಜನಿ, ಓಕೆ, ಆಲ್ರೆಡಿ ಸಂಪರ್ಕ ಏನಾದರೂ ಮಾಡಿದ್ರ ಅಂತ ಅನಿಲ್ ಸ್ವಾಮಿ ಏನು ಹೇಳಿದ್ರು ಸಚಿವರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಏನು ಹೇಳ್ತಿದ್ದಾರೆ? ಏನಾದರೂ ಆದಷ್ಟು ಬೇಗ ಕ್ರಮ ತಗೋತಾರಾ ಈ ನಿಟ್ಟಿನಲ್ಲಿ ಅಂತ ಏನಾದರೂ ಆಗ್ತಾ ಇದೆಯಾ ಬೆಳವಣಿಗೆಗಳು? ಕಳೆದ ಏನೊಂದು ಈಗಾಗಲೇ ನಾವು ಕೂಡ ಕಲಬುರಗಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಂತ ನವೀನ್ ಕುಲಕರ್ಣಿ ಅವರನ್ನು ಸಹ ನಾವು ಸಂಪರ್ಕ ಮಾಡಿದ್ದೇವೆ. ಅವರು ಕೂಡ ಈ ಬಗ್ಗೆ ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇಲ್ಲ. ಅವರು ಉಡಾಫೆ ಉತ್ತರ ಕೊಡ್ತಿದ್ದಾರೆ ಎಂದ್ರೂ ಕೂಡ ತಪ್ಪಾಗಲಾರದು. ಯಾಕೆ 3 ತಿಂಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಏನೊಂದು ಅಪೌಷ್ಟಿಕತೆ ಅಂದ್ರೆ ಮಕ್ಕಳನ್ನ ಮೊಟ್ಟೆ ಯಾಕೆ ವಿತರಣೆ ಆಗುತ್ತಿಲ್ಲ ಎಂಬ ಮಾತನ್ನ ಕೇಳಿದ್ರೆ ಅವರು ಹೇಳೋದು ಒಂದೇ, ನಮಗೂ ಈ ಬಗ್ಗೆ ಇನ್ನೂ ಕೂಡ ದೂರು ಬರ್ತವೆ ಎಂಬ ಮಾತು ಕೂಡ ಹೇಳ್ತಾರೆ. ತಮ್ಮದೇ ಇಲಾಖೆಯಲ್ಲಿ 3 ತಿಂಗಳಿಂದ ಮೊಟ್ಟೆ ವಿತರಣೆ ಆಗದೆ ಸಹ ಅವರ ಗಮನಕ್ಕೆ ಹೋಗಿಲ್ಲ ಅಂದ್ರೆ ಇದರಲ್ಲಿ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎಂಬ ಮಾತುಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ರಜನಿ, ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಮಾಹಿತಿಗೆ.